ಪ್ರಿಯ, ಇದೇ ಜಾಗದಲ್ಲಿ ನನ್ನ ಪ್ರೀತಿ ಪ್ರೇಮನ ಊತಾಕಿದಿರಿ. ನನ್ನ ತಂಟೆಗೆ ಬರಬೇಡ ಅಂದ್ರು ನನಗೆ ನೀನು ಉಪದೇಶ ಮಾಡಿದೆ ಅಲ್ಲ? ಏಯ್, ಅವಳು ಮಾತ್ರ ದ್ರೋಹಿ ಅಲ್ಲ ಕಣೆ, ನೀನು ದ್ರೋಹಿನೇ. ಸೂರ್ಯ, ನನ್ನ ಮಾತು ಕೇಳು. ನನ್ನ ತಾಯಿ. ಏಯ್, ಏನೇ ನಿನ್ನ ತಾಯಿ? ಊರಲ್ಲಿ ಯಾರಿಗೂ ಇಲ್ದ ತಾಯಿನ ನಿನ್ನ ತಾಯಿಗೋಸ್ಕರ ನಿನ್ನ ಜೀವನ ತ್ಯಾಗ ಮಾಡಿದೆ ಅಲ್ಲ? ಇದೇ ಕೆಲಸನ ನಾನು ಮಾಡಿದ್ರೆ ನಾನೇ ಯಾಕೆ? ಊರಲ್ಲಿ ಯಾವುದೇ ಹುಡುಗ ಮಾಡಿದ್ರು ಅವನಿಗೆ ಮೋಸ್ಕರನ್ನ ಪಟ್ಟ ಕಟ್ತೀರಾ. ಹುಡುಗರು ಮಾಡಿದ್ರೆ ಅದು ಮೋಸ, ನೀವುಗಳು ಮಾಡಿದ್ರೆ ತ್ಯಾಗನ. ನಾವೇನು ಕಿವಿಲಿ ಹೂವನ್ನ ಇಟ್ಕೊಂಡಿದ್ದೀವಿ? ಎರಡು ದೊಡ್ಡ ಕಣ್ಣೀರು ಸುರಿಸಿ ಅದರಲ್ಲಿ ಎಲ್ಲರೂ ಮುಳಿಸೋದು ಅಲ್ಲದೆ ನಮಗೆ ಪಾಪಿಗಳನ್ನ ಪಟ್ಟ ಕಟ್ಟಿ ನೀವು ಮಾತ್ರ ಅಯ್ಯೋ ಪಾಪನ ಅನುಕಂಪ ಇಟ್ಕೋತೀರಾ. ಹಾಗಲ್ಲ ಸೂರ್ಯ, ದಯವಿಟ್ಟು ನನ್ನ ಮಾತು ಕೇಳು. ನಿನ್ನ ಮಾತು ಕೇಳೆ ನಾನು ಹೀಗಾಗಿತ್ತು. ನೀನನ್ನು ಲವ್ ಮಾಡ್ತೀನಿ ಇದೆಯಲ್ಲ, ಅದೇನು ಟೈಮ್ ಪಾಸ್ಗೋಸ್ಕರನಾ ಇಲ್ಲ ಇನ್ನೊಬ್ಬನ ಮದುವೆ ಮಾಡ್ಕೊಳ್ಳೋಕ್ಕೆ ಎಕ್ಸ್ಪೀರಿಯನ್ಸ್ಗೋಸ್ಕರನಾ? ಏನಂತಿದ್ದೆ ನೀನು? ಸೂರ್ಯ ಅಂದರೆ ಬೆಳಕು ಕೊಡೋ ಅಂತಿದೆಯಲ್ಲ, ಈ ಸೂರ್ಯ ಬೆಳಕು ಕೊಡ್ತಾನೆ, ದ್ರೋಹ ಮಾಡಿದವ್ರನ್ನ ಸುಟ್ಟು ಬೂದಿನೂ ಮಾಡ್ತಾನೆ. ಯು ಶುಡ್ Are you safe? ಮೇಡಮ್, ಸೂರ್ಯನ ಅರೆಸ್ಟ್ ಮಾಡಿದ್ದೀವಿ. ಇನ್ಮೇಲೆ ಅವನಿಂದ ನಿಮಗಾಗ್ಲಿ ನಿಮ್ಮ ಮಗಳಿಗಾಗ್ಲಿ ಯಾವ ಅಪಾಯನೂ ಆಗಲ್ಲ. ಇಲ್ಲ ಇನ್ಸ್ಪೆಕ್ಟರ್, ಅವನು ಬದುಕಿರೋವರೆಗೂ ನಮಗೆ ಅಪಾಯನೇ. ಅವನಿಗೆ ಶಿಕ್ಷೆ ಆಗಲೇಬೇಕು, ಆ ಪಾಪಿಗೆ ಶಿಕ್ಷೆ ಆಗಲೇಬೇಕು. ಮೇಡಮ್, ನೀವು ಸುಮ್ಮನೆ ಎಕ್ಸೈಟ್ ಆಗಬೇಡಿ. ನೋಡಿ, ಅವನ ಮೇಲೆ ಪಕ್ಕಾ ಕೇಸ್ ಫಿಟ್ ಮಾಡಿ ಪರ್ಮನೆಂಟ್ ಆಗಿ ಕಂಪ್ಲೇಂಟ್ಸ್ ಹಾಗೆ ಮಾಡ್ತೀನಿ. ಓಕೆ, ನೀವು ಧೈರ್ಯವಾಗಿರಿ. ಬಾಯ್ ರಾಹುಲ್. ಪ್ರಖ್ಯಾತ ವಾಣಿಜ್ಯೋದ್ಯಮಿ ಮತ್ತು ಲೈಫ್ಲೈನ್ ಡ್ರಗ್ ಕಂಪನಿಯ ಮಾಲೀಕ ಮಲ್ಲಯ್ಯನವರು ಔಷಧಿ ಹಾಗೂ ಆಸ್ಪತ್ರೆಯ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದರೆಂದು ಸಾಕ್ಷಿ ಆಧಾರಗಳ ಸಮೇತ ರುಜುವಾತಾಗಿರುವುದರಿಂದ ಅವರನ್ನು ಬಂಧಿಸಲು ರಾಜ್ಯಪಾಲರು ಆದೇಶ ಹೊರಡಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಮಲ್ಲಯ್ಯನವರ ಆಪ್ತ ಸಹಚರರಾದ ಕಲಾಸಿಪಾಳ್ಯ ಕ್ಷೇತ್ರದ ಶಾಸಕ ಕೋಟೆ ಪ್ರಭಾಕರ್ ಹಾಗೂ ಭೂಗತ ಲೋಕದ ಕುಖ್ಯಾತ ರೌಡಿ ಬ್ಯಾಂಡ್ ಮಂಜ ತಲೆ ತಪ್ಪಿಸಿಕೊಂಡಿದ್ದು, ಅವರ ಪತ್ತೆಗೆ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಅಶೋಕ, ಈಗ ಬರ್ತೀನಿ ಹೊರಗಡೆ. ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ಹಲೋ, ಯಾರು? ಮಲ್ಲಯ್ಯ, ಮಾಲೂರ್ ಮಲ್ಲಯ್ಯ ಅಲಿಯಾಸ್ ಮಲ್ಲೇಶ್ವರ ಪ್ರಸಾದ್, ದ ಕಿಂಗ್ ಮೇಕರ್. ಈಗ ಚಪ್ಪರ್ ನನ್ನನ್ನ ಕೇರ್ ಆಫ್ ಫುಟ್ಪಾತ್ ಮಾಡಿ ನೀನ್ ಮಾತ್ರ ಅಶೋಕ ಚಕ್ರವರ್ತಿ ತರ ಮೆರಿತಾ ಇದೆಯಾ? ಇಲ್ಲ ಕಣೋ, ನೀನಿಲ್ಲಿ ಬರ್ಬೇಕು, ಬಂದೇ ಬರ್ತೀಯ. ನಿನ್ ಮಗನ ಹತ್ರ ಮಾತಾಡು. ಮಾತಾಡೋ? ಇಲ್ಲ, ನಾನು ಯಾವ ಮಕ್ಕಳು ಇಲ್ಲ, ನಾನು ಯಾವ ಜೊತೆನೂ ಮಾತಾಡಲ್ಲ. ಏನಂಗ್ ಗುರಾಯಿಸ್ತಿದ್ಯಾ? ಹೇಯ್, ಇದು ನನ್ನ ಒರಿಜಿನಲ್ ಗೆಟಪ್ ಕಣ. ಹೇಯ್, ನೀನು ರೌಡಿಸಮ್ಗೆ ಅಶೋಕ ಚಕ್ರವರ್ತಿ ಆದ್ರೆ ನಾನು ಫುಟ್ಪಾತ್ಗೆ ರಾಜ ಕಣ. ನಿನ್ಗೊಂದು ವಿಷಯ ಗೊತ್ತಾ? ಈ ಜಾಗ ಮೊದಲು ಕೆರೆ, ಧರ್ಮಾಂಬುದಿ ಕೆರೆ. ಈಗ KSRTC ಬಸ್ ಸ್ಟ್ಯಾಂಡ್. ಇಲ್ಲಿ ಹಾಕಿದ ಮೊದಲನೇ ಪಿಲ್ಲರ್ಗೆ ನನ್ನ ತಾಯಿ ಜೋಳಿಗೆ ಕಟ್ಟಿ ಜೋ 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 ಅಂತ ಲಾಲಿ ಹಾಡ್ತಾಳೆ. ಆಗ ನಾನು ಮಲಗ್ತಾ ಇರಲಿಲ್ಲ, ನನ್ನ ಎರಡು ಕಣ್ಣುಗಳಿಂದ ಈ ಖರಾಬ್ ದುನಿಯಾ ನಾನು ನೋಡ್ತಾ ಇದ್ದೆ. ಇದೇ ಜಾಗದಲ್ಲಿ ನಾನು ಬೀಡಿ ಸಿಗರೇಟ್ ನ ಮಾರ್ತಾ ಇದ್ದೆ. ಬೀಡಿ ಸಿಗರೇಟ್, ಸಿಗರೇಟ್ ಬೀಡಿ, ಬೀಡಿ ಸಿಗರೇಟ್. ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಪಿಕ್ ಪಾಕೆಟ್ ಮಾಡಿದ್ದೆ. ಲೋ ಯಾವ್ರಿಗೂ ಬೇಕಣ, ಟಿಕೆಟ್ ಸಿಗ್ತಾ? ನೋಡಿ ಇದೇ ಜಾಗದಲ್ಲಿ, ಇದೇ ಜಾಗದಲ್ಲಿ ಫಸ್ಟ್ ಟೈಮ್ ಕಟಾಕ್ ಅಂತ. ಇಲ್ಲಿಂದ ಶುರುವಾದ ನನ್ನ ಲೈಫು ಇಡೀ ವಿಧಾನಸೌಧನ ನನ್ನ ಮುಷ್ಟಿಲಿ ಇಟ್ಕೊಳ್ಳೋ ಹಾಗೆ ಬೆಳೀತು. ಕಿಂಗ್ ಮೇಕರ್ ಆಗಿದ್ದ ಈ ಮಲ್ಲಯ್ಯನ್ನ ಮತ್ತೆ ನೀನು ಇದೇ ಫುಟ್ಪಾತ್ ಅಲ್ಲಿ ತಂದು ನಿಲ್ಸಿದೀಯಾ? ಇದೇ ಜಾಗದಲ್ಲಿ, ಇದೇ ಜಾಗದಲ್ಲಿ ನಿನ್ನ ಸಮಾಧಿ ಮಾಡಿ ಮತ್ತೆ ನಾನು ಅದೇ ಜಾಗಕ್ಕೆ ಹೋಗ್ತೀನಿ. ಏಯ್, ಪ್ರತಿಯೊಬ್ರು ಪ್ರಯಾಣ ಪ್ರಾರಂಭ ಆಗೋದು ಈ ಬಸ್ ಸ್ಟ್ಯಾಂಡ್ ನಲ್ಲೇ ಕಣೋ. ಎಲ್ರು ಒಳ್ಳೊಳ್ಳೆ ದಾರಿಲಿ ಪ್ರಯಾಣ ಮಾಡಿ ಒಳ್ಳೊಳ್ಳೆ ಜಾಗ ಸೇರ್ತಾರೆ. ಆದ್ರೆ ನಿನ್ನಂತ ಹಲಾಲ್ ಕೋರರು ಕೆಟ್ಟ ದಾರಿಲಿ ಪ್ರಯಾಣ ಮಾಡಿ ಹೊಲ್ಸ್ ಜಾಗ ಸೇರಿ ಇಡೀ ಸಮಾಜ ಹೊಲ್ಸ್ ಮಾಡ್ತೀರಾ. ನಿನ್ನಂತವ್ರನ್ನ ಇನ್ನೊಂದು ಪ್ರಯಾಣ ಮಾಡಕ್ ನಾನ್ ಬಿಡೋದಿಲ್ಲ. ಎಲ್ಲಿಂದ ನಿನ್ ಜೀವನ ಪ್ರಾರಂಭ ಆಯ್ತು ಅಲ್ಲೇ ನಿನ್ ಮುಗಿಸ್ತೀನಿ. ಬೀಸೋ ಗಾಳಿ ಆರ್ಭಟಕ್ಕೆ ಕೆರೆಯಲ್ಲಿ ನಿಂತಿರೋ ನೀರಿಗೂ ಅಲೆ ಬರುತ್ತೆ, ಆದ್ರೆ ಅದು ಸಮುದ್ರದ ಅಲೆ ಆಗಲ್ಲ. ಈ ಅಶೋಕ ಸುನಾಮಿ ಇದ್ದಂಗೆ, ಎದ್ರೆ ಕೊಚ್ಕೊಂಡು ಹೋಗ್ತೀಯ. ನಿನ್ ಜಾಗದಲ್ಲಿ ನಿನ್ ಸಮಾಧಿ ಮಾಡ್ತೀನಿ. ಇನ್ನು ಎಷ್ಟು ಜನರ ರಕ್ತ ಹರಿಸಬೇಕು ಅಂತಿದ್ಯಾ? ಎಷ್ಟು ಜನರ ಬಲಿ ತಗೋಬೇಕು ಅಂತಿದ್ಯಾ? ನೀನ್ ಇಂಥ ರಕ್ತ ಪಿಶಾಚಿ ಆಗ್ತೀಯ ಅಂತ ಗೊತ್ತಿದ್ದಿದ್ರೆ ನೀನ್ ಹುಟ್ಟಿದಾಗಲೇ ತುಂಡು ತುಂಡಾಗಿ ಕತ್ತರಿಸಿ ಬಿಡ್ತಿದ್ದೆ. ಆ ಹಕ್ಕು ಈಗಲೇ ಇದೆಯಪ್ಪ. ನಿಮ್ಗೆ ಸಂತೋಷ ಸಿಗೋದಾದ್ರೆ ಆ ಕೆಲಸ ಈಗಲೇ ಮಾಡ್ಬಿಡು. ತಗೋಪ್ಪ, ತಗೋ. ಶಬಾಷ್, ಇದೊಂದೇ ಕಣೋ ನೀನ್ ಮಾಡ್ತಿರೋ ಸರಿಯಾದ ಕೆಲಸ. ಸಾರ್ಥಕವಾಯ್ತು ನೀನ್ ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ. ನಿನ್ನಂತ ರೌಡಿಗಳು ಬದುಕಿರಬಾರ್ದು, ಬದುಕಿರಬಾರ್ದು. ರಾಮಯ್ಯ, ಏನ್ ಮಾಡಕ್ ಹೊಟ್ಟಿದ್ಯಾ? ನಾವು ಕಾಕಿ ಹಾಕಿರೋದು ಕಾನೂನು ಪಾಲನೆ ಮಾಡಕ್ಕೆ, ಅನ್ಯಾಯನ ಸದೆ ಬಡಿಯಕ್ಕೆ. ಅದು ಎಲ್ಲಾ ಕಾಲದಲ್ಲೂ ಸಾಧ್ಯ ಆಗಲ್ಲ. ಯಾಕೆ ಹೇಳು? ನಮ್ಮ ಡಿಪಾರ್ಟ್ಮೆಂಟ್ ಇರೋ ರೆಸ್ಟ್ರಿಕ್ಷನ್ಸ್ ನಮ್ಮಂತ ಪ್ರಾಮಾಣಿಕ ಅಧಿಕಾರನ ತಡಿತಾನೆ ಇರುತ್ತೆ. ಇವತ್ತು ನಾವು ಮಾಡ್ಬೇಕಾದ ಕೆಲಸನ ನಿನ್ನ ಭಾಗ ಮಾಡಿದಾನೆ. ಇವನು ಮಾಡಿರೋ ಕೆಲಸನ ಇಡೀ ನಮ್ಮ ಡಿಪಾರ್ಟ್ಮೆಂಟ್ ಅಪ್ರಿಶಿಯೇಟ್ ಮಾಡ್ತಾ ಇದೆ. ಇಷ್ಟಕ್ಕೂ ಅವ್ನು ಸಾಯಿಸಿದ ಯಾರನ್ನ? ದೇಶ ಪ್ರೇಮಿಗಳನ್ನಲ್ಲ, ಸಮಾಜ ಸುಧಾರಕನಲ್ಲ, ನಮ್ಮ ಇಡೀ ವ್ಯವಸ್ಥೆನ ಒಳಗಡೆಯಿಂದ ಗೆದ್ದಲ್ ತರ ತಿಂತಾ ಇರೋ ನಟೋರಿಯಸ್ ಕ್ರಿಮಿನಲ್ಸ್. ನಮ್ ಡಿಪಾರ್ಟ್ಮೆಂಟ್ನವರು ಯಾವುದೇ ಕಾರಣ ಇಲ್ಲದೆ ಅರ್ಧರಾತ್ರಿಲಿ ನನ್ನನ್ನ ಅರೆಸ್ಟ್ ಮಾಡಿದ್ರು. ಮಲ್ಲಯ್ಯನಂತ ನೀಚರಿಗೆ ಸಪೋರ್ಟ್ ಮಾಡಿದ್ರು. ಇವತ್ತು ನಾನು ಬದುಕಿದ್ರೆ ಅದಕ್ಕೆ ನಿಮ್ ಮಗನೇ ಕಾರಣ. ಆಸ್ಪತ್ರೆಯಲ್ಲಿ ನಡೀತಿದ್ದ ನಕಲಿ ಔಷಧಿ ದಂಧೆನ ಬಯಲ್ಗೆಳಿಯೋಕೆ ನಿಮ್ ಮಗ ಸಹಾಯ ಮಾಡ್ದ. ಇದ್ರಿಂದ ಎಷ್ಟೋ ಮುಗ್ಧ ಜನ ಬಲಿ ಆಗೋದನ್ನ ತಪ್ಪಿಸ್ದ. ಬಡ ಮಕ್ಕಳಿಗೆ ಆಶ್ರಮ ಕಟ್ಟಿಸ್ದ. ಎಷ್ಟೋ ಅಮಾಯಕರ ಕಣ್ಣೀರ್ ಒರೆಸ್ದ. ಒಬ್ಬ ನಿಷ್ಠಾವಂತ ಕಾನ್ಸ್ಟೇಬಲ್ ಆಗಿ ನಿನ್ನ ಮಗ ಒಬ್ಬ IPS ಆಫೀಸರ್ ಆಗ್ಲಿ ಅಂತ ನೀನು ಕನಸು ಕಂಡೆ ನಿಜ. ಆದ್ರೆ ನಿನ್ನ ಕನಸಿಗೆ ಧಕ್ಕೆ ತರುವಂತ ಯಾವ ಉದ್ದೇಶವೂ ಅವನಿಗೆ ಇರಲಿಲ್ಲ. ಅವತ್ತು ಮಲ್ಲಯ್ಯನಿಂದ ಎದುರಾದ ಪರಿಸ್ಥಿತಿನೇ ಇದಕ್ಕೆಲ್ಲ ಕಾರಣ. ನೀ ತಿಳ್ಕೊಂಡಿರೋ ಹಾಗೆ ನಿನ್ನ ಮಗ ಯಾವ ತಪ್ಪು ದಾರಿನೂ ಹಿಡಿದಿಲ್ಲ. ಅವನ ದಾರಿಗೆ ಒಂದು ಗುರಿ ಇದೆ, ಒಂದು ಆದರ್ಶ ಇದೆ. ಅಶೋಕನ್ ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ನೀನು ಹೆಮ್ಮೆ ಪಡಬೇಕು. ಅಪ್ಪ, ನಿಮ್ಗೆ ಕೊಟ್ಟ ಮಾತಂತೆ ನಿಮ್ ನಂಬಿಕೆನ ನಾನು ಯಾವತ್ತೂ ಸುಳ್ಳು ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ನಾನು ನಡೆದು ಬಂದ ದಾರಿ ಹೊಲಸಾಗಿರ್ಬೋದು, ಆದ್ರೆ ಸೇರೋ ಜಾಗ ದೇವಸ್ಥಾನ. ಚಾಣಕ್ಯನಾಗಿ ಬದುಕೋದ್ಕಿಂತ ಕ್ಷತ್ರಿಯನಾಗಿ ಬದುಕಬೇಕು. ಕೆಟ್ಟದನ್ನ ಮಟ್ಟ ಹಾಕೋದಕ್ಕೆ ಬರೀ ಕಾನೂನು ಸಾಲದಪ್ಪ, ಆಯುಧನೂ ಬೇಕು ಬೇಕು. ಮಗ, ನಿನ್ ತಲೆ ಮೇಲೆ ಅಶೋಕ ಚಕ್ರ ಇರಬೇಕು ಅಂತಾನೆ ನಿಂಗೆ ಅಶೋಕ ಅಂತ ಹೆಸರಿಟ್ಟೆ. ಆದ್ರೆ ನೀನು ಅಶೋಕ ಚಕ್ರ ಇಲ್ದೇನೆ ಚಕ್ರವರ್ತಿ ಆಗ್ಬಿಟ್ಟೆ. ನೀನ್ IPS ಆಗದಿದ್ರೇನಂತೆ ಸುಭಾಷ್ ಚಂದ್ರ ಬೋಸ್ ಆಗ್ಬಿಟ್ಟೆ. ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್.